ಮೋತಕಪಲ್ಲಿ ಜಾತ್ರೆ ಗುರುಮಠಕಲ್ ಮೋತಕಪಲ್ಲಿ ಶ್ರೀ ಬಲಭೀಮಸೇನ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಜರುಗುವ ರಥೋತ್ಸವದ ಬಗ್ಗೆ ದೇವಸ್ಥಾನ ಅಧ್ಯಕ್ಷರು ಹಾಗೂ ತಹಸೀಲ್ದಾರರಾದ ಬಸವರಾಜ ಬೆಣ್ಣೆಶಿರೂರ ಅರ್ಚಕರಾದ ಸಿಎಂ ಪೂಜಾರಿ ಅವರು ಮಾಹಿತಿ ನೀಡಿದರು. ಬಸವರಾಜ ಬೆಣ್ಣೇಶ್ವರು ತಹಸೀಲ್ದಾರ್ ಸೇಡಂ ಹಾಗೂ ಅಧ್ಯಕ್ಷರು ಶ್ರೀ ಬಲಿಭೀಮ ದೇವಸ್ಥಾನದ ಮೂತಕಪಲ್ಲಿ ನಾಳೆ ದಿನಾಂಕ 8/12/2022 ರಾತ್ರಿ 12 ಗಂಟೆ ರಥೋತ್ಸವ ಕಾರ್ಯಕ್ರಮ ಜರುಗಿಸಲಿದೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಆಂಧ್ರ ತೆಲಂಗಾಣದಿಂದ ಸುಮಾರು 100,000 ಜನ ಸೇರುವ ಸಂಭವ ಇದೆ. ಕಳೆದ 2-3 ವರ್ಷ ಕೋವಿಡ್ ಇರೋದರಿಂದ ನಾವು ಜಾತ್ರೆಯನ್ನು ಸ್ಥಗಿತಗೊಳಿಸಿದ್ದೀವಿ. ಈ ವರ್ಷ ಕೋವಿಡ್ ಇಲ್ಲ ಅಂಥೇಳಿ ಜಾತ್ರೆಯನ್ನು ವಿಜೃಂಭಣೆಯಿಂದ ಊರಿನ ಎಲ್ಲ ಪ್ರಮುಖರು ಅರ್ಚಕರು ದೇವಸ್ಥಾನದ ಎಲ್ಲ ಮಂಡಳಿಯ ಸದಸ್ಯರು ಮತ್ತು ಗ್ರಾಮಸ್ಥರು ಎಲ್ಲರೂ ಕೂಡಿ ಈ ಒಂದು ದೊಡ್ಡ ಪ್ರಮಾಣದಾಗ ನಾವು ಜಾತ್ರೆಯನ್ನು ವಿಜೃಂಭಣೆಯನ್ನು ಆಚರಣೆ ಮಾಡುತ್ತ ಎಲ್ಲ ವ್ಯವಸ್ಥೆಗಳು ಕೂಡ ನಾವು ಮಾಡಿಕೊಂಡಿದ್ದೀವಿ. ಇದು 111ನೇ ಮಹಾರಥೋತ್ಸವ ಆಚರಣೆ ಮಾಡ್ತಿದ್ದೀವಿ. ಅದಕ್ಕಾಗಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಎಲ್ಲರೂ ಶ್ರೀ ಬಲಿಭೀಮ ದೇವಸ್ಥಾನದ ದರ್ಶನ ಪಡೆದುಕೊಳ್ಳಬೇಕು. ಸಮಾಧಾನದಿಂದ ಯಾವುದೇ ಗದ್ದಲ ಅವಕಾಶ ಕೊಡದೆ ಸಮಾಧಾನದಿಂದ ಈ ಜಾತ್ರೆಯಲ್ಲಿ ಭಾಗವಹಿಸಿ ಈ ದೇವಸ್ಥಾನದ ಒಂದು ಅನುಗ್ರಹವನ್ನು ಕಾಪಾಡಿಕೊಂಡು ಹೋಗ್ಬೇಕಂತೇಳಿ ಸಾರ್ವಜನಿಕರಲ್ಲಿ ವಿನಂತಿ. ಸುಕ್ಷೇತ್ರ ಮೋತಕಪಲ್ಲಿ ಪುರಾಣ ಪ್ರಸಿದ್ಧವಾದದ್ದು. ಈ ಸ್ಥಳ ಏನಪ್ಪ ಅಂತಂದರೆ ನಾರದ ಮಹರ್ಷಿಗೆ ತಮ್ಮ ಶೂದ್ರ ಜನ್ಮ ಪಾವನ ಮಾಡಿಕೊಂಡು ಪುನಃ ಮೋಕ್ಷ ಪಡೆದು ಏನಪ್ಪ ಅಂತಂದರೆ ಅವರು ತಮ್ಮ ಇದಕ್ಕೆ ಹೋಗಿರ್ತಕ್ಕಂಥದ್ದು. ಇದು ಬಹಳ ಇದು ಈ ಸ್ಥಳದ ಮಹಿಮೆ ಏನಪ್ಪ ಅಂದರೆ ಸ್ಕಂದ ಪುರಾಣವಾಗಿ ಬರುತ್ತದೆ. ಬಲಭೀಮಸೇನ ದೇವರದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ತಿರುಪತಿಯ ಪೂರ್ವ ಮಹಾದ್ವಾರವಾಗಿರುತ್ತದೆ. ಇಲ್ಲೇನಪ್ಪ ಅಂತಂದರೆ ತಿರುಪತಿಗೆ ಹೋಗಬೇಕಾದ್ರೆ ಎಲ್ಲ ಭಕ್ತರು ಅಥವಾ ತಿರುಪತಿಗೂ ಪ್ರಯಾಣ ಮಾಡ್ತಕ್ಕಂಥ ಭಕ್ತರು ಭೀಮಸೇನ ದೇವರ ದರ್ಶನ ಪಡೆದುಕೊಂಡೇ ಏನಪ್ಪ ಅಂದರೆ ತಿರುಪತಿಗೆ ಹೋಗ್ತಕ್ಕಂಥ ಒಂದು ವಾಡಿಕೆ ಇದೆ. ಆಮೇಲೆ ಏನಪ್ಪ ಅಂತಂದರೆ ಈ ಇಲ್ಲೇನಪ್ಪ ಅಂತಂದರೆ ನಮ್ಮ ಬಲಭೀಮಸೇನ ದೇವರು ಏನಪ್ಪ ಅಂತಂದರೆ 3 ಅವತಾರಗಳಲ್ಲಿ ಏನಪ್ಪ ಅಂತಂದರೆ ಮೂರ್ತಿ ಶಿಲಾಮಯವಾಗಿರ್ತಕ್ಕಂಥದ್ದು. ಅದು ಹೇಗೆ ಅಂತಂದರೆ ಬಾಲದಿಂದ ಇರುವುದರಿಂದಾಗಿ ಬಾಲ ಮತ್ತು ಮುಖದಿಂದ ಏನು ಗೊತ್ತಾಗ್ತದೆ ಅಂತಂದರೆ ಹನುಮಂತ ದೇವರು ಅವರ ಎಡಗೈಯಲ್ಲಿ ಏನಪ್ಪ ಅಂದರೆ ಪುಷ್ಪದ ಒಂದು ಪುಷ್ಪ ಇದೆ, ಸೌಗಂಧಿಕಾ ಪುಷ್ಪ ಇದೆ.